ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ತೀರಾ ದೊಡ್ಡ ಪ್ರಯೋಗ ಏನು ಮಾಡದಂಗ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಚುನಾವಣಾ ಅಖಾಡಕ್ಕೆ ಯಾರು ಬರ್ತಾ ಇದ್ದಾರೆ, ಯಾರು ಎಕ್ಸಿಟ್ ಆಗ್ತಾ ಇದ್ದಾರೆ? ಇಬ್ಬರು ಸಚಿವರಿಗೆ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ, ಎಂಎಲ್ಎಗಳಿಗೆಲ್ಲ ಸಚಿವರಿಗೆ. ಆನಂದ್ ಸಿಂಗ್, ಎಸ್ ಅಂಗಾರ ಅವರಿಗೆ ಟಿಕೆಟ್ ಇಲ್ಲ. ಆನಂದ್ ಸಿಂಗ್ ಅವರಿಗೆ ತೀರಾ ಅನ್ಯಾಯ ಅಂತ ಏನಲ್ಲ, ಅವರಿಗೆ ಬದಲಾಗಿ ಅವ್ರು ಕೇಳಿದಂಥದನ್ನೇ ಕೊಟ್ಕಳಿಸಿದ್ದಾರೆ ಬಿಡಿ. ಯಾವ ಕ್ಷೇತ್ರಗಳಿಗೆ ಯಾರಿಗೆ ಟಿಕೆಟ್ ಮಿಸ್ ಆಗಿದೆ, ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ದೊಡ್ಡ ಪ್ರಯೋಗ ಏನು ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಹಾಗಾದರೆ ಯಾರಿಗೆ ಕೊಟ್ಟಿಲ್ಲ? ಇಬ್ಬರು ಮಿನಿಸ್ಟರ್ಗಳಿಗೆ ಕೊಟ್ಟಿಲ್ಲ, ಒಂದು ಸಚಿವ ಆನಂದ್ ಸಿಂಗ್ಗೆ, ಇನ್ನೊಂದು ಎಸ್ ಅಂಗಾರ. ಇವರಿಗೆ ಈ ಸಲ ಟಿಕೆಟನ್ನು ಕೊಟ್ಟಿಲ್ಲ ಬಿಜೆಪಿ. 9 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಬದಲಾವಣೆಯನ್ನ ಬಿಜೆಪಿ ಮಾಡಿದೆ. ಸಿಟ್ಟಿಂಗ್ ಎಂಎಲ್ಎಗಳನ್ನ ತೆಗೆದು ಮುಲಾಜು ನೋಡಿದೆ, ಮುಲಾಜು ನೋಡಿದೆ, ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಪ್ರಯೋಗದಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅದು ಕೂಡ ಈಗಲೇ ನಾವು ಹೇಳಕ್ಕಾಗಲ್ಲ. ಎಲೆಕ್ಷನ್ ಆಗಬೇಕು, ಜನರ ನಾಡಿ ಮಿಡಿತ, ಎಲೆಕ್ಷನ್ ಬೂತಲ್ಲಿ ಒಂದು ಸೇವ್ ಆಗಬೇಕು, ರಿಸಲ್ಟ್ ದಿನ ಅದೆಲ್ಲವೂ ಗೊತ್ತಾಗುತ್ತೆ. ಯಾರ್ಯಾರಿಗೆ ಮಿಸ್ ಆಗಿದೆ? ಲಾಲ್ಜಿ ಮೆಂಡನ್, ಕಾಪುವಿನ ಸಿಟ್ಟಿಂಗ್ ಎಂಎಲ್ಎ, ಇದನ್ನು ನಾವು ಪಬ್ಲಿಕ್ ಟಿವಿಯಲ್ಲಿ ಮುಂಚೆಯೇ ಪ್ರಸ್ತಾಪ ಕೂಡ ಮಾಡಿದ್ವಿ. ಲಾಲ್ಜಿ ಮೆಂಡನ್ ಅವರಿಗೆ ಈ ಸಲ ಬಹುತೇಕ ಟಿಕೆಟ್ ಅನುಮಾನ ಅಂತ. ಅದೇ ರೀತಿಯಾಗಿ ಕಾಪುವಿನ ಹಾಲಿ ಶಾಸಕರಾಗಿದ್ದ ಲಾಲ್ಜಿ ಮೆಂಡನ್ ಅವರು ಈ ಸಲದ ವಿಧಾನಸಭೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡುವಂಗಿಲ್ಲ, ಕಾರಣ ಬಿಜೆಪಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಹೊಸ ಮುಖಗಳನ್ನು ಆಯ್ಕೆ ಮಾಡುವಂತಹ ಉತ್ಸಾಹದಲ್ಲಿ ಬಿಜೆಪಿ ಇತ್ತು, ಹಾಗಾಗಿ ಲಾಲ್ಜಿ ಮೆಂಡನ್ಗೆ ತಪ್ಪಿದೆ. ಇಲ್ಲಿ ಆಶ್ಚರ್ಯ ಅಂತ ಅನಿಸಿದ್ದು ರಘುಪತಿ ಭಟ್ ಅವರು, ಉಡುಪಿಯ ಎಂಎಲ್ಎ, ಇವ್ರಿಗೆ ಯಾಕೆ ಕೊಟ್ಟಿಲ್ಲ? ಇಲ್ಲಿ ಯಾಕೆ ಹೊಸ ಫೇಸ್ ತರಬೇಕನ್ನಿಸ್ತು? ಇವ್ರಿಗಿಲ್ಲಿ ಜಾತಿಯ ಸ್ಥಿರವೇ ಒಡ್ತಾ ಬಿದ್ದಂಗೆ ಕಾಣಿಸ್ತಾ ಇದೆ. ರಘುಪತಿ ಭಟ್ಗೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರ್ತಾರೆ, ಹಾಗೆ ನೋಡೋದಾದ್ರೆ ಏನು ಸದ್ಯ ಇರಲಿಲ್ವಾ ಇವ್ರದ್ದು ಅಂತ ಏನು ಸೌಂಡ್ ಮಾಡಲಿಲ್ವಾ ಅವಧಿಯಲ್ಲಿ ಅಂದರೆ, ತೀರಾ ಸೌಂಡ್ ಮಾಡಿದಂತಹ ಕ್ಷೇತ್ರ ಉಡುಪಿ. ಹಾಗೆ ನೋಡೋದಾದ್ರೆ ಹಿಜಬ್ ವಿಚಾರ ಶುರುವಾಗಿದ್ದೆ ಅಲ್ಲಿಂದ, ಇಬ್ರು ಕಾಲೇಜ್ ಹುಡುಗಿರಿಂದ ಸೇರಿಕೊಂಡು, ಆದರೆ ಟಿಕೆಟ್ ಸಿಕ್ಕಿಲ್ಲ. ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿ, ಕುಂದಾಪುರದ ವಾಜಪೇಯಿ ಅಂತಲೇ ಕರೆಸ್ಕೊಂಡಂತಹ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ಇವ್ರದ್ದಂತೀರ ಆಶ್ಚರ್ಯ ಅಲ್ಲ, ಕಾರಣ ಅವರ ಸ್ವಯಂಕೃತವಾಗಿ ಘೋಷಣೆ ಮಾಡಿಬಿಟ್ರು, ನನಗೆ ಸಾಕಾಗಿದೆ ಸರ್ ಇವರು ಇಂಥವ್ರಿಗೆ ಕೊಡಿ ಅಂತ ಹೆಸರನ್ನ ಸಜೆಸ್ಟ್ ಮಾಡಿ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರು ಕೈ ತೊಳ್ಕೊಂಡಿದ್ದಾರೆ. ರಾಜಕೀಯ ಭವಿಷ್ಯ ಸಾಕಪ್ಪ ನನಗೆ, ಸಾಕು ಸಾಕು ಅಂತ. ಹಾಗಾಗಿ ಕುಂದಾಪುರದಲ್ಲೂ ಕೂಡ ಹೊಸ ಮುಖ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಅವರಿಗೆ ಈ ಸಲ ಟಿಕೆಟ್ ಇಲ್ಲ. ಗೂಳಿಹಟ್ಟಿ ಶೇಖರ್, ಹೊಸದುರ್ಗ ಹಾಲಿ ಶಾಸಕರು ಕೂಡ ಹೌದು, ಈ ಸಲ ಗೂಳಿಹಟ್ಟಿ ಶೇಖರ್ಗೂ ಕೂಡ ಟಿಕೆಟ್ ಇಲ್ಲ. ಹೊಸ ಮುಖವನ್ನು ತರೋಕೆ ಅಲ್ಲಿ ಬಿಜೆಪಿ ಮುಂದಾಗ್ತಾ ಇದೆ. ಕಾರಣ ಹೊಸ ಮುಖನೇ ಬರಬೇಕಿತ್ತು ಅಲ್ಲಿ ಅಂತ ಏನಿಲ್ಲ, ಪಕ್ಷದ ವಿರುದ್ಧವೇ ಗುತ್ತಿಗೆ ಅವ್ಯವಹಾರ ಆರೋಪವನ್ನು ಮಾಡಿದ್ದ ಈ ಶಾಸಕರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ ಅನ್ನೋ ವದಂತಿ ಬೆನ್ನಲ್ಲೇ ಟಿಕೆಟ್ ಮಿಸ್ ಆಗಿದೆ. ಇವರು ಅಲ್ಲಿಗೆ ಜಂಪ್ ಆಗ್ತಾರಂತೆ ಅನ್ನೋ ಸುದ್ದಿ ಬಿಜೆಪಿಗೆ ಸಿಗ್ತಾ ಇದ್ದಂಗೆ ಟಿಕೆಟ್ ಮಿಸ್ಸು, ಪಕ್ಷದ ವಿರುದ್ಧ ಧ್ವನಿ ಎತ್ತಿದ್ದೇ ಇವರಿಗೆ ಬಹುಶಃ ಮುಳುವಾದಂಗೆ ಕಾಣಿಸ್ತಾ ಇದೆ. ಸೊ ನೀನು ಹೋಗದಾರೆ ಹೋಗಪ್ಪ ಅಂದ್ಕೊಂಡು ಬಿಜೆಪಿ ಅಲ್ಲಿಗೆ ಹೊಸಬ್ರನ್ನ ಹಾಕ್ತಾ ಇದೆ. ಎಲ್ಲಿಗೆ? ಹೊಸದುರ್ಗಕ್ಕೆ. ಗೂಳಿಹಟ್ಟಿ ಶೇಖರ್ಗೆ ಇಲ್ಲ. ರಾಮದುರ್ಗದಲ್ಲಿ ಮಹಾದೇವಪ್ಪ ಯಾದವಾಡ ಸಿಟ್ಟಿಂಗ್ ಎಂಎಲ್ಎ ಆಗಿದ್ರು, ಇವ್ರಿಗೂ ಕೂಡ ಈ ಸಲ ಟಿಕೆಟ್ ಇಲ್ಲ. ಹಾಗೆ ನೋಡೋದಾದ್ರೆ ಕೆಲವೊಬ್ರು ಎಂಎಲ್ಎಗಳು ಇದ್ದೂ ಇಲ್ಲದಂಗಿರುತ್ತೆ, ಅಂದರೆ ಸೌಂಡ್ ಹೆಸರೇ ಸದ್ದೇ ಇರಲ್ಲ ನೋಡಿ. ಅದರಲ್ಲಿ ಮಹಾದೇವಪ್ಪ ಯಾದವಾಡ ಅವರು ಕೂಡ ಒಬ್ಬರು ರಾಮದುರ್ಗದ ಎಂಎಲ್ಎ ಆಗಿದ್ರು, ಸೈಲೆಂಟಾಗಿದ್ದರು, ಬಟ್ ಹಾಗೆ ಸೈಲೆಂಟಾಗೆ ಸರಿಸಿದ್ದಾರೆ ಬದಿಗೆ. ಸೊ ಅವರಿಗೆ ಟಿಕೆಟ್ ಇಲ್ಲ. ಹೊಸ ಮುಖವನ್ನು ತರೋಕೆ ಬಿಜೆಪಿ ಪ್ರಯತ್ನ ಪಟ್ಟಿದೆ ಏನೋ. ಬೆಳಗಾವಿಯ ಉತ್ತರದಲ್ಲಿ ಅನಿಲ್ ಬೆನಕೆ ಅವರಿಗೆ ಈ ಸಲ ಟಿಕೆಟ್ ಇಲ್ಲ. ಹೊಸ ಮುಖ ಇಲ್ಲಿಗೂ ಕೂಡ ಹೊಸದುರ್ಗದಲ್ಲಿ, ಸಾರಿ ಬೆಳಗಾವಿ ಉತ್ತರದಲ್ಲಿ ಇವರಿಗೆ ಟಿಕೆಟ್ ಇಲ್ಲ ಈ ಸಲ. ಯಾರಿಗೆ? ಅನಿಲ್ ಬೆನಕೆ ಅವರಿಗೆ. ಹಾಗಾಗಿ ಅಲ್ಲಿ ಯಾರಾದರೂ ಹೊಸ ಫೇಸ್ನ ಹಾಕಿದ್ದಾರೆ ಯಾರು ಅಂತ ನೋಡ್ತಾ ಹೋಗೋಣ ಮುಂದಕ್ಕೆ. ಸದ್ಯಕ್ಕೆ ಅವರಿಗೆ ಟಿಕೆಟ್ ಇಲ್ಲ ಅನಿಲ್ ಬೆನಕೆಗೆ ಬೆಳಗಾವಿ ಉತ್ತರದಲ್ಲಿ. ಓಕೆ, ಮುಂದಕ್ಕೆ ನೋಡೋಣ ನಾವೀಗ ನೆಕ್ಸ್ಟ್ ಯಾರ ಹೆಸರಿದೆ ಅಂತ. ಒಟ್ಟು ಇಬ್ಬರು ಸಚಿವರುಗಳಿಗೆ ಟಿಕೆಟ್ ಕೊಟ್ಟಿಲ್ಲ, ಒಂದು ಅಂಗಾರ ಅವ್ರಿಗೆ, ಇನ್ನೊಂದು ಆನಂದ್ ಸಿಂಗ್ ಅವ್ರಿಗೆ. ಆನಂದ್ ಸಿಂಗ್ ಅವರ ಬದಲಾಗಿ ಅವ್ರ ಮಗನಿಗೆ ಕೊಟ್ಟಿದ್ದಾರೆ ಬಿಡಿ, ಇನ್ನೇನು ಬೇಕು ಹೇಳಿ. ಬಟ್ ಅಂಗಾರ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಆನಂದ್ ಸಿಂಗ್, ಎಸ್, ಇಷ್ಟು ಮಾತಾಡ್ತಾ ಇದ್ವಿ ಅಲ್ಲ, ವಿಜಯನಗರದ ಹಾಲಿ ಶಾಸಕರು ಆನಂದ್ ಸಿಂಗ್, ಇವರಿಗೆ ಈ ಸಲ ಟಿಕೆಟ್ ಇಲ್ಲ. ತೀರಾ ಏನೋ ಇವ್ರು ಬಂಡಾಯ ಎದ್ದುಬಿಡ್ತಾರೆ ವಿಜಯನಗರದಲ್ಲಿ, ಇನ್ನೇನೋ ಆಗ್ಬಿಡುತ್ತೆ. ಯಾಕಂದ್ರೆ ವಿಜಯನಗರ ಮತ್ತೊಂದು ಕ್ಷೇತ್ರವಾಗೋಕ್ಕೆ ಕಾರಣವೇ ಈ ಆನಂದ್ ಸಿಂಗ್. ತೀರಾ ಬಿಜೆಪಿಗೆ ಬಂದಿದ್ದೇ ಬಂದಿದ್ದು ಫೈಟ್ ಮಾಡಿ 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 ವಿಜಯನಗರನೇ ಒಂದು ಜಿಲ್ಲೆ ಆಗಬೇಕು ಅಂತ ಬೇರ್ಪಡಿಸಿದಂತಹ ಪುಣ್ಯಾತ್ಮ, ಅವರಿಗೆ ಸಲ ಟಿಕೆಟ್ ಇಲ್ಲ. ಕಾರಣ ಅವ್ರ ಮಗನ ಕೊಟ್ಟಿದ್ದಾರೆ.
ಹಾಲಿ ಶಾಸಕರಾಗಿದ್ದಂಥವರು ಆನಂದ್ ಸಿಂಗ್ ಅವರು ವಿಜಯನಗರಕ್ಕೆ ಹೊಸ ಜಿಲ್ಲೆಗೆ ಮೊದಲ ಶಾಸಕ ಅಂತ ಅನಿಸ್ಕೊಂಡವರು ಕೂಡ ಹಾಗ ನೋಡ್ತಾದ್ರೆ ಅವರಿಗೂ ಟಿಕೆಟ್ ಇಲ್ಲ ಏನು ಸುಳ್ಳ್ಯದಲ್ಲಿ ಸಂಗಾರ ಅವರು ಪಾಪ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲೇ ಇದ್ರು ಬಟ್ ಮುಂಚೆಯೇ ಮಾತುಗಳು ಕೇಳ ಬರ್ತಾ ಇತ್ತು ಸಂಗಾರ ಅವರಿಗೆ ಈ ಸಲ ಅನುಮಾನ ಇರಬಹುದೇನೋ ಅಂತ ಸುಳ್ಳ್ಯದಲ್ಲಿ ಹಾಗಾಗಿ ಸುಳ್ಳ್ಯದಲ್ಲಿ ಅಂಗಾರ ಅವರಿಗೆ ಈ ಸಲ ಟಿಕೆಟ್ ಕೊಟ್ಟಿಲ್ಲ ಅಲ್ಲಿ ಕೂಡ ಹೊಸ ಫೇಸ್ ಗೆ ಮಣೆ ಹಾಕಿದ್ದಾರೆ ಸೋ ಈ ಸಂಗಾರ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಸುಳ್ಳ್ಯ ಕ್ಷೇತ್ರದಿಂದ ಈ ಸಲ ಆನಂದ್ ಸಿಂಗ್ ಅವರು ನೋಡಿದ್ವಿ ಅವರಿಗೆ ಟಿಕೆಟ್ ಇಲ್ಲ ಜೊತೆಗೆ ಇದೀಗ ಅಂಗಾರ ಅವರಿಗೂ ಕೂಡ ಟಿಕೆಟ್ ಇಲ್ಲ ಇನ್ನು ಪುತ್ತೂರಿನಲ್ಲಿ ಸಂಜೀವ್ ಮಠಂದೂರ್ ಹಾಲಿ ಶಾಸಕರಾಗಿದ್ದಂತವರು ಇಲ್ಲಿ ಹೊಸ ಫೇಸ್ ಅನ್ನು ತರಣ ಯಾಕಂದ್ರೆ ಕೆಲವೊಂದು ಬಿಜೆಪಿ ಬೆಲ್ಟ್ ಅಂತ ಇರುತ್ತೆ ಅಲ್ಲಿ ಯಾವುದೇ ವ್ಯಕ್ತಿ ಅನ್ನೋದಕ್ಕಿಂತ ಪಕ್ಷದ ಚಿಹ್ನೆಗೆ ಇರುವಂತ ಬೆಲೆ ತೂಕ ಅದು ಬಿಜೆಪಿ ಹೈಕಮಾಂಡ್ ಗೆ ಗೊತ್ತಾದಂಗೆ ಕಾಣಿಸ್ತದೆ ಹಾಗಾಗಿ ಕೆಲವೊಂದು ಭಾಗಗಳಲ್ಲಿ ನಾನು ಎಂಥವ್ರನ್ನೇ ನಿಲ್ಲಿಸಿದ್ರು ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಿಜೆಪಿಯಲ್ಲಿ ಹಲವು ಕಡೆ ಇದ್ದಂಗೆ ಕಾಣಿಸ್ತದೆ ಅದಕ್ಕೆ ಒಂದು ಎಕ್ಸಾಂಪಲ್ ಈ ಪುತ್ತೂರು ಕೂಡ ಹೌದು ಸಂಜೀವ್ ಮಠಂದೂರ್ ಅವರಿಗೆ ಈ ಸಲ ಟಿಕೆಟ್ ಇಲ್ಲ